ಆನ್ಲೈನ್ ವಾರ್ತೆಗೆ ಸ್ವಾಗತ. ಮಾಜಿ ಸಚಿವರು, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಕೃಷ್ಣ ಭೈರೇಗೌಡರವರ ಪರ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರಾದ ಮುನಿರಾಮಣ್ಣನವರು, ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಹಾಗೂ ಮತದಾರರ ಜೊತೆಗೂಡಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣ ಭೈರೇಗೌಡರವರಿಗೆ ಮತ ನೀಡಿ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ಮುನಿರಾಮಣ್ಣನವರು, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕೃಷ್ಣ ಭೈರೇಗೌಡರವರು ಆಯ್ಕೆಯಾಗಿ ಬಂದಾಗಿನಿಂದಲೂ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಕ್ಷೇತ್ರದ ಅಭಿವೃದ್ಧಿಯನ್ನು ಉನ್ನತಗೊಳಿಸಿದ್ದಾರೆ. ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳೇ ಕಾಂಗ್ರೆಸ್ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಬಾವುಟ ಕೃಷ್ಣ ಭೈರೇಗೌಡರು ಇದು 4ನೇ ಬಾರಿ ಚುನಾವಣೆಯನ್ನು ಕನ್ಸಲ್ಟ್ ಮಾಡಿದ್ದಾರೆ. ಈ ನಮ್ಮ ಮಾರನಹಳ್ಳಿ ವ್ಯಾಪ್ತಿಗೆ ಬರೋಂಥ ಹತ್ತಳ್ಳಿಯಲ್ಲಿ ನಾವು ಮಂಚಮಳ್ಳಿ ಗ್ರಾಮದಿಂದ ಇವತ್ತು ಮನೆ ಮನೆ ಏನು ಚುನಾವಣೆ ಪ್ರಾರಂಭ ನಾವು ಮಾಡಿ ಇವತ್ತು ನಮ್ಮ ಹತ್ತಳ್ಳಿ ನಮ್ಮೆಲ್ಲ ಹಿರಿಯ ಮುಖಂಡರು ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಮೆಂಬರ್ಗಳು ಹಾಗೂ ಹಿರಿಯ ಊರಿನ ಮುಖಂಡರು ಹಾಗೂ ಈ ಊರಿನ ಜನ ಎಲ್ಲರೂ ಹೋಗಿ ನಾವು ಮನೆ ಮನೆಗೆ ಹೋಗಿ ಮತ ಕೇಳ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಕೃಷ್ಣ ಭೈರೇಗೌಡರು ಏನು 15 ವರ್ಷದಿಂದ ನಮಗೇನು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಊರುಗಳಿಗೆ ಏನೇನು ಕಾರ್ಯಕ್ರಮ ಮಾಡಿದ್ದಾರೆ, ಮುಂದೆ ಏನು ಮಾಡಬೇಕು, ಆಮೇಲೆ ಈ BJP ಸರ್ಕಾರ ಬಂದು ನಮಗೇನೆಲ್ಲ ಅನನುಕೂಲ ಆಗಿದೆ, ಈಗ ಮುಂದೆ ನಮಗೆ ಒಳ್ಳೇದಾಗಬೇಕು ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಬೇಕು. ಅದ್ರಾಗ ನಮ್ಮ ಶಾಸಕರು ಈ ಸತಿ ಏನಾದರೂ ಗೆದ್ದರು ಅಂದರೆ ನೆಕ್ಸ್ಟ್ ಒಂದು ಒಳ್ಳೆ ನಮ್ಮೊಂದು CM ಸ್ಥಾನಕ್ಕೆ ಹೋಗುವಂಥ ನಮ್ಮ ಶಾಸಕರನ್ನ ಉಳಿಸ್ಕೊಬೇಕಂತೇಳಿ ನಾವು ಮನೆ ಮನೆಗೆ ಓಟ್ ಕೇಳ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಹೆಚ್ಚಿನ ಬೆಂಬಲ ಸಿಕ್ಕಿದೆ ಹಾಗೂ ನಮ್ಮ ಪಂಚಾಯತಿ ಭಾಗದಾಗ ಎಲ್ಲ ಮುಖಂಡರು ಹಾಗೂ ನಮ್ಮ ಬಾಗಲೂರು ಪಂಚಾಯತಿಯವರು ಎಲ್ಲ ಸೇರಿಕೊಂಡು ಹಾಗೂ ನಿನ್ನೆ ನಮ್ಮ ಬಾಗಲೂರು ಪಂಚಾಯತಿಲಿ ನಮ್ಮ ಮುನೇಗೌಡರ ಅಧ್ಯಕ್ಷರು ಮತ್ತು ಅವರ ಭಾಗದಲ್ಲಿ ನೇತೃತ್ವದಲ್ಲಿ ಜಗಣ್ಣವರು ಕೂಡ ಸೇರ್ಪಡೆಯಾಗಿದ್ದಾರೆ ನಮ್ಮ ಕಾಂಗ್ರೆಸ್ಗೆ. ನಮಗೆ ಹೆಚ್ಚಿಗೆ ಬಲ ಸಿಗ್ತಾ ಇದೆ, ಪ್ರತಿ ಹಳ್ಳಿ ಎಲ್ಲ ಹೋದರೂ ಕೂಡ ನಮ್ಗೆ ಒಳ್ಳೆ ಬೆಂಬಲ ಕೂಡ ಸಿಗ್ತಾ ಇದೆ. ಓಕೆ ಸರ್, ಈಗ BJP ಅವರೊಂದು ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇದ್ದಾರೆ ಸರ್. 3 ಬಾರಿ ಹ್ಯಾಟ್ರಿಕ್ ಶಾಸಕರಾಗಿ ಕೃಷ್ಣೇಗೌಡರು ಈ ಕ್ಷೇತ್ರದಲ್ಲಿ ಸಾಧನೆ ಶೂನ್ಯ ಅಂತ ಇಲ್ಲ ಸರ್, ಅದು ಅವರು ಹೇಳ್ಕೊಂಡು ಅವರು ಕುತಂತ್ರ, ಅದು ಕುತಂತ್ರ ಮಾಡಿ ರಾಜಕಾರಣ ಮಾಡುವಾಗ ಬರೀ ಸುಳ್ಳು ಆರೋಪ BJP ಅವ್ರದ್ದು. ಯಾಕಂದ್ರೆ ಇವತ್ತು 2008 ಇವತ್ತು ನಮ್ಮ ಶಾಸಕರು ಗೆಲ್ಲಬೇಕಾದಾಗ ಪ್ರತಿ ಮನೆ ಮುಂದೆ ಇವತ್ತು ಮಣ್ಣು ರಸ್ತೆಗಳಿದ್ವು. ಇವತ್ತು ನೀವು ಕೂಡ ನೋಡ್ತಾ ಇದ್ದೀರಾ, ಕಾಂಕ್ರೀಟ್ ರಸ್ತೆ ಇದೆ, ಟಾರ್ ರಸ್ತೆ ಇದೆ, ಕೆರೆಗಳು ನೀರು ತುಂಬಿಸೋ ಕೆಲಸ ಮಾಡಿದ್ದಾರೆ, ಬೇಜಾನ್ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಬರೀ ಏನಿದ್ರೂ ಸುಳ್ಳು ಆರೋಪ, ಅವ್ರದ್ದೇನಿದ್ರು ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಆ ಆರೋಪ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆಲ್ಲ ಜನ ಯಾರು ಯಾವುದೇ ಕಣಕ್ಕೂ ಮಣೆ ಹಾಕಲ್ಲ ಸರ್. BJP ಹೇಳ್ತಾ ಇದ್ದಾರೆ ಸರ್, ಹೊಸಮುಖನ ಬಯಸ್ತಾ ಇದ್ದಾರೆ ಜನ, ಈ ಬಾರಿ ಕೃಷ್ಣ ಭೈರೇಗೌಡರಿಗೆ ಬೇಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಪ ಕೊಡ್ತಾರೆ ಅಂತ ಹೇಳಿ. ಇಲ್ಲ ಸರ್, ಅವರು ಹೊಸ ಮುಖ ಅಂತ ಹೇಳ್ತಾರೆ, ಅವರು ಬದಲಾವಣೆ ಮಾಡ್ಬೇಕಂತ ಹೇಳ್ಕೊಂಡು ಹೊರಟಿದ್ದಾರೆ. ನಮಗೆ ಬದಲಾವಣೆ ಬೇಡ, ನಮ್ಮ ನಮ್ಮ ಆಸ್ತಿಗಳು ನಮ್ಮ ನಮ್ಮ ಜಮೀನುಗಳು ಉಳ್ಕೊಬೇಕಂದ್ರೆ ನಮ್ಮ ಶಾಸಕರು ಗೆಲ್ಲಲೇಬೇಕು ನಮಗೆ. ಸರ್, ನಮ್ಮ ಪಂಚಾಯತಿಯಿಂದ ನಾವು ಈ ಸತಿ ಹೋದ ಸತಿಗಿಂತ ಹೆಚ್ಚಿಗೆ ಲೀಡ್ ಕೊಡ್ಬೇಕಂತ ನಾವು ಹೊರಟಿದ್ದೀವಿ. ಜನಬೆಂಬಲನೂ ಹಂಗೆ ಐತೆ. ಪ್ರಚಾರದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ, ಅಪಾರವಾದಂಥ ಜನಬೆಂಬಲಿಗರೊಂದಿಗೆ ಚುನಾವಣಾ ಪ್ರಚಾರ ಕಾರ್ಯದಲ್ಲಿದ್ದೀರಾ ಸರ್. ಇವತ್ತಿನ ಜನಸಂಖ್ಯೆ ನೋಡೋದಾದರೆ ಕೃಷ್ಣ ಭೈರೇಗೌಡರು ಎಲ್ಲೋ ಒಂದು ಕಡೆ ಗೆದ್ದಂಥ ವಿಶ್ವಾಸದಲ್ಲಿ ಜನ ಕೂಗಾಡ್ತಾ ಇದ್ರು ಮತ್ತು ಕಿರುಚ್ತಾ ಇದ್ರು, ಕೃಷ್ಣ ಭೈರೇಗೌಡರು ಈ ಬಾರಿ ಗೆಲ್ತಾರೆ ಅಂತ ಹೇಳಿ. ಹೇಗಿದೆ ವಾತಾವರಣ? ಇದು ಈ ಒಂದು ಚುನಾವಣೆ ನಮಗೆ ಬಹಳ ಒಂದು ಹೆಮ್ಮೆಯಿಂದ ನಾವು ಚುನಾವಣೆ ನಡೆಸೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, 15 ವರ್ಷಗಳಿಂದ ನಮ್ಮ ಕೃಷ್ಣ ಭೈರೇಗೌಡರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಜನ ಮೆಚ್ಚಿ ನಮ್ಮನ್ನು ಅವರೇ ಆಹ್ವಾನ ಮಾಡಿ ಮನೆಯಲ್ಲಿ ಕೂರಿಸಿ ಕಾಫಿ ಟೀ ಕೊಟ್ಟು ಕಳಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಪ್ರತಿಯೊಂದು ಗ್ರಾಮಗಳ ಮನೆಗಳ ಮುಂದೆ
ಕಾಂಕ್ರೀಟ್ ರಸ್ತೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಬೀದಿ ದೀಪದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಗ್ರಾಮಗಳಲ್ಲೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಹಳ್ಳಿಗೆ ಹೋದ್ರೂ ಒಂದು ಮಣ್ಣಿನ ರಸ್ತೆ ನಾವು ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ಇವರ ಸಾಧನೆಯಿಂದ ನಮ್ಮನ್ನು ಜನ ಪ್ರೀತಿಯಿಂದ ಅತ್ಯಂತ ಗೌರವದಿಂದ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಮುಖಂಡರು ಹಾಗೂ ಯಾವುದೇ ನಾಯಕರು ಒಂದು ಹಳ್ಳಿಗೆ ಹೋಗಿದ್ರು ಪ್ರೀತಿಯಿಂದ ಬರಮಾಡಿಕೊಂಡು ಬಹಳ ಅತ್ಯುತ್ಸಾಹದಿಂದ ಚುನಾವಣೆಯನ್ನು ನಡೆಸ್ಕೊಡ್ತೀವಿ ಅಂತಂದ್ಬಿಟ್ಟು ಕಾಂಗ್ರೆಸ್ಗೆ ಓಟನ್ನು ಹಾಕೇಳಬೇಕು. ಕೃಷ್ಣ ಬೈರೇಗೌಡರಿಗೆ ಜಯವಾಗಲಿ, ಜೈ ಶೀಲವಾಗಲಿ. ಸರ್, ಏನಿಲ್ಲ, ಈ ಪ್ರಚಾರ ಚುನಾವಣಾ ಪ್ರಚಾರ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡರು ಮೊದಲನೇ ಹಂತದ ಚುನಾವಣಾ ಪ್ರಚಾರ ಮುಗಿಸಿದ್ದಾರೆ. ಮೊದಲನೇ ಹಂತ ಪ್ರಚಾರ ಚುನಾವಣೆ ಪ್ರಚಾರ ಅಂದರೆ ಪ್ರತಿ ಹಳ್ಳಿಗೆ ವಿಸಿಟ್ ಮಾಡಿದ್ದಾರೆ ಈಗ ಅವರು. ಮೊದಲನೇ ಹಂತ ಎಲ್ಲ ಹಳ್ಳಿಗೆ ವಿಸಿಟ್ ಮಾಡಿದ್ದಾರೆ. ಎರಡನೇ ಹಂತವಾಗಿ ನಾವು ಮನೆ ಮನೆಗೆ ಈಗ ಏನು ಮನೆ ಮನೆಗೆ ಹೋಗಿ ಮತ ಕೇಳೋವಂಥದ್ದು ಅವರಿಗೇನು ಮತದಾರರಿಗೆ ನಮ್ಮ ಸರ್ಕಾರದ ಆಶ್ವಾಸನೆಗಳೇನಿದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಆ ಕೆಲಸ ನಾವು ಊರಿನ ಗ್ರಾಮದ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಪ್ರತಿ ಮನೆ ಮನೆ ಹೋಗ್ತಕ್ಕಂಥ ಚುನಾವಣಾ ಪ್ರಚಾರ ಎರಡನೇ ಹಂತ ಶುರು ಮಾಡಿದ್ವಿ. ಓಕೆ ಸರ್, ಕಾಂಗ್ರೆಸ್ ಈಗ BJPನಲ್ಲಿ ಮೂರನೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟ ನಂತರದಲ್ಲಿ BJPಯವರು ಕೂಡ ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆಗ್ತಾರೆ. ಅದೆಲ್ಲ ಒಂದು ಕಡೆ ನಿಮ್ಗೆ ಹುಮ್ಮಸ್ಸು ತಂದಿದೆಯಾ? ಖಂಡಿತ ಇದೆ. ಈಗ ನಮ್ಮಲ್ಲಿ ಏನು ಯಾಕೆ ಹುಮ್ಮಸ್ಸು ಬರ್ತಾರೆ, BJPಲ್ಲಿ ಅವ್ರಿಗೆ ಗೊತ್ತಾಗಿದೆ, 5 ವರ್ಷಗಳಲ್ಲಿ ನಡೆದಂಥ ಅವ್ಯವಹಾರಗಳು, ಆಡಳಿತ ವಿರೋಧಗಳು, ಅವರಲ್ಲೇ ಆಡಳಿತ ಎಲ್ಲಿ ನಡೆಸಿದ್ರು ಅವರು. ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಆಡಳಿತ ಆಗಿತ್ತು. ಈ ಕಳೆದ 5 ವರ್ಷದಲ್ಲಿ BJPಯವರಿಗೆ ಎಲ್ಲರೂ ಆಚೆ ಹೋಗ್ತಾವರಲ್ಲ, ಹಾಗಾಗಿ ಅವ್ರ ಆಚೆ ಅವರ ಬೇಸತ್ತು ಅವರೇ ನಮ್ಮ ಪಾರ್ಟಿಗೆ ಬರ್ತಿದ್ದಾರೆ. ಹಂಗಾಗಿ ನಮಗೆ ಖುಷಿ ಇದೆ. ಸರ್, ಈಗ ಕಾಂಗ್ರೆಸ್ಗೆ ಓಟ್ ಕೊಡಬೇಕು ಅನ್ನೋದಾದರೆ ಬಾಗ್ಲೂರು ಆಗಿರ್ಬೋದು, ಮಾರೇನಹಳ್ಳಿ ಗ್ರಾಮ ಪಂಚಾಯತಿ ಜನ ಯಾಕೆ ಕೊಡಬೇಕು ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಏನಕ್ಕೆ ಕೊಡಬೇಕು ಅಂದರೆ ಕಾಂಗ್ರೆಸ್ಸಿನ ಆಡಳಿತ ಆ ರೀತಿ ಇದೆ. ಕೃಷ್ಣ ಬೈರೇಗೌಡರು ಕಾನ್ಸ್ಟಿಟ್ಯೂಷನ್ ಬಂದಾಗಿಂದ 15 ವರ್ಷದಲ್ಲಿ ಯಾವ ಥರ ಕಾನ್ಸ್ಟಿಟ್ಯೂಷನ್ ಇತ್ತು, ಈಗ ಯಾವ ಥರ ಇದೆ. ಪ್ರತಿ ಹಳ್ಳಿಗೂ ಅವರು ಪ್ರತಿ ಯಾರೇ ಸತ್ರು ಬರ್ತಾರೆ ವಿಷಯ ಒಳ್ಳೆಯ ಶುಭ ಕಾರ್ಯಕ್ಕೂ ಬರ್ತಾರೆ. ಪ್ರತಿ ಮನೆಯ ಊರಿಗೆ ಪ್ರತಿ ಊರಲ್ಲಿ ಮೂಲಭೂತ ಸೌಕರ್ಯಗಳೇನಿದೆ, ಕುಡಿಯೋ ನೀರಿರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಶಾಲೆಗಳಿರ್ಬೋದು, ಪ್ರತಿಯೊಂದು ಕೆಲಸನ ಅವರು ಏನು ಎಲ್ಲದರಲ್ಲೂ ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ, ಎಲ್ಲ ಕೆಲಸ ಆ ಒಂದು ವಿಶ್ವಾಸ ಇದೆ ಜನಕ್ಕೆ ಓಟ್ ಆಗ್ತದೆ. BJPಯವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸರ್, ಕೃಷ್ಣ ಬೈರೇಗೌಡರು ಸುಂಟುನ ಪೈ ಹೇಳ್ಕೊಂಡೇ ಇಲ್ಲಿ ಅಭಿವೃದ್ಧಿ ಆಡಳಿತ ಅಭಿವೃದ್ಧಿನ ಕಡೆಗಣಿಸ್ತಾ ಬಂದಿದ್ದಾರೆ, ಬ್ಯಾಟರಾಯನಪುರ ಅಭಿವೃದ್ಧಿ ಆಗಿಲ್ಲ ಅಂತ. ಇಲ್ಲ, ಬ್ಯಾಟರಾಯನಪುರ ಅಭಿವೃದ್ಧಿ ಆಗಿಲ್ಲ, BJPಯವರು ಬರೀ ಘೋಷಣೆಗಳು ಮಾತ್ರ, BJPಯವರು ಬರೀ ಭಾಷಣ ಹೇಳ್ತಾರೆ, ಅದು ಮಾಡಿಲ್ಲ ಇದು ಮಾಡಿಲ್ಲ. ಈಗ ಸರ್ಕಾರ ಅವರ ಇದೀಗ ಏನು ಮಾಡಿದ್ದಾರೆ ಈಗ ಅವರು? ಈಗ ನಮ್ಮಲ್ಲೇ ನಾವೇ ಸದಾ BJPಯವರು 15 ವರ್ಷದಿಂದ ಒಬ್ಬ MPನ ಆರಿಸಿ ಕಳಿಸ್ತಾ ಇದ್ದೀವಿ ನಮ್ಮ ಬೆಂಗಳೂರು ಉತ್ತರಕ್ಕೆ. ಈಗ ಅವರು ಇಲ್ಲಿ ಏನು ಶೂನ್ಯ, ಯಾವ ಊರಿಗೆ ಏನು ಮಾಡಿದ್ದಾರೆ ಹೇಳಿ ಮೊದಲು. ಅವರು ಮೊದಲು ನಾವು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಬೇಡ, ನಮ್ಮಲ್ಲಿ ಗೆದ್ದಂಥ MPಗಳೇ ಆಗಲಿ, ಸದಾನಂದಗೌಡರು ಯಾವ ಊರಿಗೆ ಬಂದಿದ್ದಾರೆ, ಸದಾನಂದಗೌಡರಿಂದ ಏನಿದೆ ಕಿಂಚಿತ್ ಕಾರ್ಯ ಏನಾಗಿದೆ ಕೇಳಲಿ ಮೊದಲು. ಕೃಷ್ಣ ಬೈರೇಗೌಡರು ಏನಾಗಿಲ್ಲ ಅಂತ ಅವರು ಕೇಳಲಿ, ನಾವು ಹೇಳ್ತೀವಿ. ಇಲ್ಲ, ಸದಾನಂದಗೌಡರು ಏನು ಮಾಡಿದ್ದಾರೆ ಅಂತ ಅವ್ರು ಹೇಳಿ, ನಾವು ಹೇಳ್ತೀವಿ. ಈಗ ಯಾರಿಗೆ ಓಟ್ ಹಾಕಬೇಕು ಅಂತ ಜನ ಹೇಳ್ತಾ ಇರೋದು, ನಾವು ಸದಾನಂದಗೌಡರು ಹಾಕಬೇಕು, ಕೃಷ್ಣ ಬೈರೇಗೌಡರು ನಾವು ಹಾಕಬೇಕು ಅಂತ ಏನಕ್ಕೆ ಕೇಳ್ತಿಲ್ಲ. ಜನ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ ಅಷ್ಟೇ. ಕೆಲಸ ಅಂತ ಕೆಲಸ ಆಗುತ್ತಾಗಿದೆ ಆಗಿದೆ 100 ಯಾವ ಯಾರನ್ನೇ ಕೇಳಿ ನೀವು ಕೇಳ್ಬೋದಲ್ವಾ, ಕೆಲಸ ಮಾಡಿದಾಗ ಯಾರು ಓಟ್ ಹಾಕ್ತಾರೆ ಜನ? ಇವತ್ತಿನ ಬ್ಯಾಟನಾಪುರ ಕ್ಷೇತ್ರದಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಸಾಧನೆ ಮಾಡಿರೋಂಥ ಕೆಲಸ ಕಾರ್ಯಗಳು 15 ವರ್ಷದಿಂದನೂ ಅಂಥ ಕೆಲಸಗಳು ನಮ್ಮ BJP ಸರ್ಕಾರದವ್ರು ಯಾರೂ ಮಾಡಿಲ್ಲ. 15 ವರ್ಷದಿಂದ MP ಆಗಿ BJPಯವರೇ ಬರ್ತಾವ್ರೆ ಸತತವಾಗಿ. ಅವರು ಒಂದು ದಿವಸ ಬಂದು ನಮ್ಮ ಕ್ಷೇತ್ರದಾಗಲಿ, ನಮ್ಮ ಜಾಲ ಹೋಬಳಿ, ನಮ್ಮ ಬಾಗಲೂರು ಮಾರನಹಳ್ಳಿ ಪಂಚಾಯತಿಗಳೊಳಗೆ ಬಂದು ಒಂದು ದಿವಸ ಈ ಕೆಲಸಕ್ಕಿಂತ ಹೆಚ್ಚಾಗಿ ಒಂದು ದಿವಸ ಒಬ್ರಿಗೂ ಮುಖ ಕೂಡ ತೋರಿಸಿರಲ್ಲ. ಅವರು ಓಟು ಗೆದ್ದುಬಿಟ್ಟು ಹೋಗಿದವರು ಇದುವರೆಗೂ ನಮ್ಮ ಕ್ಷೇತ್ರ ಹೆಂಗೈತೆ, ನಾನು ಓಟು ಗೆದ್ದಿದ್ದೀನಲ್ಲ ಅಂತ ಹೇಳಿಬಿಟ್ಟು ಏನೂ ಮಾಡಿಲ್ಲ. ಈಗ 5 ವರ್ಷದಿಂದ ರಾಜ್ಯ ಸರ್ಕಾರದಾಗ BJPಯವರೇ ಸತತವಾಗಿ ಅವರೇ ಯಾವ್ದಾರ ಒಂದು ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರದೊಳಗೆ ನಮ್ಮ ಕೃಷ್ಣ ಬೈರೇಗೌಡರು ಶಾಸಕರಾಗಿ ಬಂದು 15 ವರ್ಷ ಆಯಿತು, ನಮಗ ಏನು ತೊಂದರೆ ಇಲ್ದರ ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಈ BJP ದರಿದ್ರ BJP ಸರ್ಕಾರ ಬಂದು 40% ಒಂದಿರಲಿ, ನಮ್ಮ ಬಡ ಬಗ್ಗರನ್ನೆಲ್ಲ ಹಾಳು ಮಾಡಿ ಕಳಿಸ್ಬಿಟ್ರು, ನಮ್ಮ ದಲಿತರಿಗೆಲ್ಲ ಜಾಸ್ತಿ ನೋವು ಕೊಡ್ತಾ ಇದ್ದಾರೆ BJP ಸರ್ಕಾರ ಬಂದು. ನಮಗೆ ಏನಪ್ಪ ಅಂತಂದರೆ, ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಒಬ್ಬ ಮನುಷ್ಯನಿಗೆ 10 kg ಅಕ್ಕಿ ಕೊಡ್ತಾ ಇದ್ದಂಥ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ. ಈ BJP ಸರ್ಕಾರ ಬಂದು 7 kg ಬಂದು ಈಗ 4 kg ಬಂದಿದೆ. ಈಗ ನಾವು ಅಂಥವ್ರಿಗೆಲ್ಲ ಮತ ನೀಡಬೇಕಂತ ಯಾರೂ ನಾವು ಬೆಂಬಲವಾಗಿಲ್ಲ. ನಾವು ಏನೇ ಆಗಲಿ ಏನೇ ಬರಲಿ, ಒಗ್ಗಟ್ಟಾಗಿ ನಮ್ಮ ಕೃಷ್ಣ ಬೈರೇಗೌಡರನ್ನ ಗೆಲ್ಸ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷನನ್ನು ಗೆಲ್ಲಿಸಿ ನಾವು ಬಡವ ಬಗ್ಗರೆಲ್ಲನೂ ಒಂದಾಗಿ ನಾವು ಕಾಂಗ್ರೆಸ್ನ ಗೆಲ್ಸ್ಕೊಂತೀರಿ ಅಂತ ಹೇಳ್ತಾ ಇದ್ದೀರಿ. ನೀವೆಲ್ಲನೂ ಅಷ್ಟೇ, ನಮ್ಮ ಇಲ್ಲಿ ಹಿಂದೆ ಇರೋಂಥ ಮುಂದೆ ಅಂತ ಎಲ್ಲ ಬಡ ಬಗ್ಗರು ದಲಿತರಿಗೆಲ್ಲನೂ ಜಾಸ್ತಿ ನೋವು ಕೊಟ್ಟಂಥ BJPನ ನಾವು ತುಳಿದು
ನಾವು ಕಾಂಗ್ರೆಸ್ ಅನ್ನ ಮೇಲೆ ಎತ್ತಿಡಬೇಕಂತ ನಾವು ಕೇಳ್ಕೊಂತ ಇದ್ದೀರಿ ಹೆಚ್ಚಿ. ಆಮೇಲೆ ನಮ್ಮ ಕೃಷ್ಣಬೈರೇಗೌಡರು ನಮ್ಮದು ಎಲ್ಲ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ನಮ್ಮ ಜಲ ಹೋಬಳಿ ಕ್ಷೇತ್ರದಲ್ಲಿ ಹೆಚ್ಚು ಮತದಿಂದ ನಾವು ಗೆಲ್ಸಿ ನಾವು ಜೈ ಬಾರಿಸಿ ಅಂತ ಸಂವಿಧಾನ ಸರ್ಕಾರ ಉಳಿಬೇಕು ಅಂದ್ರೆ ನಿಜವಾಗ್ಲೂ ಈ ಸರಿ ಕಾಂಗ್ರೆಸ್ ಬರಲೇಬೇಕು. ಅದ್ ನಾವ್ ಹೇಳೋಂಥದ್ದೆಲ್ಲ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಈ ನಾವು BJP ಸರ್ಕಾರನ ಹೊಡೆದು ನಾವು ಮುಂದೆ ಬಂದೇ ಬರ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಸಂವಿಧಾನ ಸರ್ಕಾರ ನಾವು ಉಳಿಸೇ ಉಳಿಸ್ತೀವಿ, ಇದಂತೂ ಖಂಡಿತ. ಥ್ಯಾಂಕ್ ಯು. ಬಿಸಿ ರೇಟ್ಗಳಾಗಲಿ ಮತ್ತು ಈ ಸಿಲಿಂಡ್ರ್ ರೇಟ್ ಆಗಲಿ ದಿನನಿತ್ಯದ ಬಳಕೆ ವಸ್ತುಗಳಾಗಲಿ ಎಲ್ಲರಿಗೂ ಸರ್ವೇ ಸಾಮಾನ್ಯ ಜನಗಳಿಗೆ ಎಲ್ಲರಿಗೂ ಗೊತ್ತಾಗ್ತಿದೆ ಈಗ. ಸೊ ಹಿಂಗಾಗಿ ಈ ಸಂವಿಧಾನ ನಮ್ಮ ಕಾಂಗ್ರೆಸ್ ಸಂವಿಧಾನ ಬರಲೇಬೇಕು. ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು.